ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಕೇಶ್ ಅರುಂಡಿ ಬಿಗ್ ಬಾಸ್ ನೋಡ್ತಿರೋ ಎಲ್ಲ ಅಭಿಮಾನಿಗಳಿಗೂ ಕೂಡ ಜಗದೀಶ್ ಮತ್ತು ರಂಜಿತ್ ಅವರು ಸೀಕ್ರೆಟ್ ರೂಮ್ನಲ್ಲೂ ಕೂಡ ಜಗಳ ಆಡಿಕೊಂಡ್ರು ಆ ಕಾರಣಕ್ಕಾಗಿಯೇ ಈಗ ಜಗದೀಶ್ ಮತ್ತು ರಂಜಿತ್ ರವ್ರನ್ನ ಹೊರಗೆ ಕಳಿಸ್ಲಾಗಿದೆ ಎಲಿಮಿನೇಟ್ ಮಾಡಲಾಗಿದೆ ಅನ್ನೋ ಬಹಳಷ್ಟು ಮಾತುಗಳು ಈಗ ಕೇಳಿ ಬರ್ತಾ ಇದೆ ಜೊತೆಗೆ ಬಿಗ್ ಬಾಸ್ ಮನೆಯೊಳಗೆ ಜಗಳ ಹಾಡಿಕೊಂಡ್ರು ಕೂಡ ಹೊರಗೆ ಬಂದ ಮೇಲೂ ಕೂಡ ಅವರು ಈ ರೀತಿಯಾಗಿ ಜಗಳ ಆಡಿಕೊಂಡ್ರು ಅನ್ನೋ ಅಚ್ಚರಿಯ ಮಾತುಗಳಿದೆಯಲ್ಲ ಅದೆಲ್ಲರನ್ನು ಕೂಡ ಒಂದಿಷ್ಟು ಗಮನವನ್ನು ಸೆಳೆಯುತ್ತೆ ಏನೇ ಇರಲಿ ಈ ರಂಜಿತ್ ಯಾರು ಆತನ ಹಿನ್ನೆಲೆಯೇನು ಯಾರೀತ ಜೊತೆಗೆ ಆತನ ಬ್ಯಾಗ್ರೌಂಡ್ ಏನು ಅನ್ನೋದ್ರ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋ ಕುತೂಹಲ ಜಗದೀಶ್ ಮೇಲೆ ಹಿಂದೆಯಿಂದ ಬಂದು ಏಕಾಏಕಿ ನೂಕಿದ್ದು ಜೊತೆಗೆ ಎದೆಗೆ ಕೈ ಹಾಕಿ ತಳ್ಳಿದ್ದು ಇದೆಲ್ಲ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ ನೀವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತಾ ಇದ್ದೀರಾ ಈ ರೀತಿಯಾಗಿ ಜೊತೆಗೆ ಇದ್ದು ಈ ರೀತಿಯಾದಂಥ ಕೆಟ್ಟ ಮನಸ್ಥಿತಿ ಜೊತೆಗೆ ಬೆನ್ನಿಗೆ ಚೂರಿ ಹಾಕೋ ಕ್ರೂರತ್ವ ಅಂತೆಲ್ಲ ಬಹಳಷ್ಟು ವಿರೋಧಗಳನ್ನು ಅಭಿಮಾನಿಗಳು ವ್ಯಕ್ತಪಡಿಸ್ತಾ ಇರೋದು ಜೊತೆಗೆ ಲಾಯರ್ ಜಗದೀಶ್ ಅಭಿಮಾನಿಗಳಂತೂ ಈ ಸೀನ್ನ ಕಟುವಾಗಿ ಟೀಕೆ ಮಾಡ್ತಿದ್ದಾರೆ ಜೊತೆಗೆ ಮಾನಸ ರಂಜಿತ್ನ ತಮ್ಮದೇ ಬಗೆ ಬಗೆಯ ಪದಗಳಲ್ಲಿ ನಿಂದಿಸ್ತಾ ಇದ್ದಾರೆ ಅದೇನೇ ಇರಲಿ ತ್ರಿವಿಕ್ರಮ್ ರಂಜಿತ್ ಕ್ಲೋಸ್ ಫ್ರೆಂಡ್ಸಾಗಿ ಗುಂಪು ಕಟ್ಟಿ ಪ್ಲಾನ್ ಮಾಡಿ ಜಗದೀಶ್ ಮೇಲೆ ಹರಿಹಾಯೋಕೆ ಸಖತ್ ಪ್ಲಾನ್ ಮಾಡಿದ ಹಾಗೆ ಆ ಸೀನ್ ಕಾಣಿಸ್ತಾ ಇರೋದು ನಾವೆಲ್ಲರೂ ಕೂಡ ಗಮನಿಸಬಹುದು ಒಂದು ಕಡೆ ಮಾನಸ ಇನ್ನೊಂದು ಕಡೆ ಇದೇ ಮಂಜಣ್ಣ ಇವರೆಲ್ಲರೂ ಕೂಡ ಗ್ಯಾಂಗ್ ಕಟ್ಕೊಂಡೇ ಈ ರೀತಿಯಾಗಿ ಜಗದೀಶ್ ಅವ್ರನ್ನ ಅಷ್ಟೊಂದು ನಿಂದಿಸಿದ್ದು ಹಾಗಾದರೆ ಈ ರಂಜಿತ್ ಯಾರು ಅನ್ನೋ ಹಿನ್ನೆಲೆ ಕುರಿತಾಗ ಒಂದಿಷ್ಟು ಮಾಹಿತಿಗಳನ್ನು ಕೊಡೋದಕ್ಕಿಂತ ಮುಂಚೆ ಇವತ್ತು ವೀಕೆಂಡ್ ಹಾಗಾಗಿ ಸುದೀಪ್ ಅವರು ಕೆಲವೊಂದು ಮಾತುಗಳನ್ನು ಹೇಳ್ತಾ ಇದ್ದರು ಇದೇ ಚೈತ್ರ ಕುಂದಾಪುರ ಅವರು ಜಗದೀಶ್ ಲಾಯರ್ ಜಗದೀಶ್ ಅವ್ರಿಗೆ ಅಪ್ಪನಿಗೆ ಹುಟ್ಟಿದ್ರೆ ಅನ್ನೋ ಮಾತುಗಳನ್ನು ಬಳಸಿದರು ಅದು ಕೂಡ ಅವರದನ್ನು ಹೇಳಿದ ರೀತಿ ಇದೆಯಲ್ಲ ಹೆಣ್ಣಿಗೆ ಭಾಳಷ್ಟು ನಿಂದನೆ ಮಾಡ್ತಾರೆ ಜಗದೀಶ್ ಅಂತ ಎಲ್ಲರೂ ಕೂಡ ಆ ರೀತಿಯಾಗಿ ಕಟುವಾಗಿ ಒಳಗಿರೋ ಕಂಟೆಸ್ಟೆಂಟ್ಗಳು ಕಮೆಂಟ್ಸ್ ಮಾಡಿದಾಗ ಇದೇ ನೀನು ಒಬ್ಬ ಅಪ್ಪನಿಗೆ ಹುಟ್ಟಿದ್ರೆ ಅಂತ ಹೇಳಿದಾಗ ಅದು ನಿಂದನೆ ಮಾಡೋದು ಒಬ್ಬ ತಾಯಿಗೆ ನಿಂದನೆ ಮಾಡಿದಾಗೆ ಹಾಗಾದರೆ ಇವರು ಮಾಡಿದ್ದು ಸರಿನಾ ಅಂತ ಇನ್ನೊಂದು ರೀತಿ ಮಾನಸ ಆಡಿದಂಥ ಪದಗಳು ಅನೇಕ ಇದೆ ಏಕವಚನದಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡೋದು ಗಂಡಸನ್ನ ತಪ್ಪಾದರೆ ಅದೇ ಜಗದೀಶ್ ಅವರು ಮಾತನಾಡಿದ್ದು ಅದು ಹೇಗೆ ತಪ್ಪಾಗುತ್ತೆ ಅನ್ನೋದನ್ನು ಸಮಾನತೆಯ ವರ್ಷನಲ್ಲಿಟ್ಟು ಕೂಡ ನಾವು ನೋಡ್ಬೋದು ಜೊತೆಗೆ ಪ್ರಾಮಾಣಿಕತೆಯೇ ಈ ಬಿಗ್ ಬಾಸ್ ಮನೆಯಲ್ಲಿ ಕಾಣ್ತಾ ಇಲ್ಲ ಅನ್ನೋದು ಯಾಕೆ ಕಾಣ್ತಾ ಇತ್ತು ಅಂದರೆ ಒಬ್ಬ ನಾಯಕನಾಗಿ ಆ ಟೀಮ್ನ ಲೀಡರಾಗಿ ಅವರು ತೋರಿದಂಥ ವರ್ತನೆ ಇದೇನೇ ಇರಲಿ ಇದೆಲ್ಲದರ ಕುರಿತಾಗಿ ಇವತ್ತಿನ ವೀಕೆಂಡಲ್ಲಿ ಸುದೀಪ್ ಅವರು ಮಾತನಾಡ್ತಾರೆ ಆದರೆ ಬಿಗ್ ಬಾಸ್ ಮನೆಗೆ ಕೊನೆಯ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದು ಇದೇ ರಂಜಿತ್ ಕೊನೆಯವರೆಗೂ ಕೂಡ ಆಡ್ತಾರೆ ಅಂದ್ಕೊಂಡಿದ್ದರು ಇಷ್ಟು ಬೇಗ ಎಲಿಮಿನೇಟ್ ಆಗಿಬಿಟ್ರು ಅವರ ಮನೆಯ ಬಳಿ ಅವರ ಮನೆಯ ಸುತ್ತಮುತ್ತ ಇದೇ ರಂಜಿತ್ ನಿವಾಸದ ಅಕ್ಕಪಕ್ಕದಲ್ಲಿ ಹೋಗಿಯೂ ಕೂಡ ನೀವು ಈ ಬಿಗ್ ಬಾಸ್ ಬಗ್ಗೆ ಏನಾದರೂ ಒಪ್ಪೈನ್ ಕೇಳಿದ್ರೆ ಅದರಲ್ಲಿ ನೈಂಟಿ ಪರ್ಸೆಂಟ್ನಷ್ಟು ಜಗದೀಶ್ ಅವ್ರ ಒಳಗೆ ಹೋಗಬೇಕು ಜೊತೆಗೆ ಭಾಳಷ್ಟು ವಿರೋಧಗಳು ರಂಜಿತ್ ಅವರ ವರ್ತನೆ ಬಗ್ಗೆ ಕೂಡ ಕೇಳಿ ಬರ್ತಾ ಇದೆ ಅದು ಅವರವರ ನಿಲುವು ಅವರವರ ಅಭಿಪ್ರಾಯ ಒಂದು ಕಡೆ ಈ ರಂಜಿತ್ ಬಗ್ಗೆ ಹೇಳಿಬಿಡ್ತೀನಿ ಕಿರುತೆರೆ ಲೋಕದಲ್ಲಿ ಪ್ರಸಾರವಾಗ್ತಾ ಇದ್ದಂಥ ಶನಿ ಧಾರಾವಾಹಿ ನಿಮಗೆಲ್ಲರಿಗೂ ಕೂಡ ನೆನಪಿರ್ಬೋದು ಈ ಸೀರಿಯಲ್ನಲ್ಲಿ ಸೂರ್ಯ ದೇವನ ರೋಲ್ನಲ್ಲಿ ಮಿಂಚಿದಂಥ ಒಬ್ಬ ನಟ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನರಲ್ಲಿ ಹದಿನೇಳನೇ ಸ್ಪರ್ಧಿಯಾಗಿ ಭಾಗವಹಿಸ್ತಾ ಇರೋದು ಅಂದರೆ ಲಾಸ್ಟ್ ಕಂಟೆಸ್ಟೆಂಟ್ ಹದಿನೇಳನೇ ಸ್ಪರ್ಧಿಯಾಗಿ ರಂಜಿತ್ ಕುಮಾರ್ ಬಂದರು ಈ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಡೋ ಮುನ್ನ ಅಂದರೆ ಇಷ್ಟೆಲ್ಲ ಈ ಸೀರಿಯಲ್ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ರಂಜಿತ್ ಏರ್ಲೈನ್ಸ್ ಕಂಪನಿಯೊಂದರಲ್ಲೂ ಕೂಡ ಕೆಲಸ ಮಾಡ್ತಾಯಿದ್ದಾರಂತೆ ಅದಾದ ಬಳಿಕ ಅವರಿಗೆ ಒಂದಿಷ್ಟು ಆ್ಯಕ್ಟ್ ಮಾಡಬೇಕು ನಾನು ಸಿನಿಮಾ ರಂಗಕ್ಕೆ ಬರಬೇಕು ಕಾಣಿಸ್ಕೊಳ್ಬೇಕು ಗುರುತಿಸ್ಕೊಳ್ಬೇಕು ಅನ್ನೋ ಒಲವಿನಿಂದ ಅವರು ಈ ಒಂದು ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದು ಇನ್ನೊಂದಿಷ್ಟು ವಿಷಯಗಳನ್ನು ತಿಳ್ಕೋಬೇಕು ಅಂದರೆ ಈ ಶನಿ ಧಾರಾವಾಹಿಯಲ್ಲಿ ಸೂರ್ಯದೇವನ ಪಾತ್ರವನ್ನು ನಿರ್ವಹಿಸಿದಂಥ ರಂಜಿತ್ ಅದಾದ ನಂತರ ಅನೇಕ ಧಾರಾವಾಹಿಗಳಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಅದು ಅಮೃತವರ್ಷಿಣಿ ಮೀರಾ ಮಾಧವ ಜೊತೆಗೆ ಅವನು ಮತ್ತು ಶ್ರಾವಣಿ ಚಿಟ್ಟೆ ಹೆಜ್ಜೆ ಮುಂತಾದ ಸೀರಿಯಲ್ಗಳಲ್ಲೂ ಕೂಡ ಇದೇ ರಂಜಿತ್ ನಟಿಸಿದ್ದಾರೆ ಆದರೆ ಅವ್ರ ತಾಯಿಗೊಂದು ಆಸೆ ಇತ್ತಂತೆ ಈ ಸಿನಿಮಾ ರಂಗಕ್ಕೆ ಯಾಕೆ ಬರ್ ಬಂದಿದ್ದಾರೆ ಅನ್ನೋದು ಕುರಿತಾಗಿ ಒಂದಿಷ್ಟು ಮಾಹಿತಿ ಈ ಬಿಗ್ ಬಾಸ್ಗೂ ಕೂಡ ಅವ್ರು ಎಂಟ್ರಿ ಕೊಡೋದು ಕೂಡ ಅವ್ರ ತಾಯಿಯ ದೊಡ್ಡ ಕನಸಾಗಿತ್ತು ಪ್ರತಿ ಸೀಸನ್ ನೋಡಬೇಕಾದ್ರೂ ಕೂಡ ಎಲ್ಲರೂ ಸೆಲೆಕ್ಟ್ ಆಗ್ತಾ ಇದ್ದಾರೆ ನೀನು ಕೂಡ ಭಾಳಷ್ಟು ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ನೀನು ಯಾಕೆ ಒಳಗೆ ಹೋಗೋಕೆ ಇಲ್ಲ ಯಾಕೆ ನಿನ್ನನ್ನು ಗುರುತಿಸ್ತಾ ಇಲ್ಲ ಅನ್ನೋದು ಅವರ ತಾಯಿಗೆ ಯಾವಾಗಲೂ ಕೂಡ ಇದೇ ಬಿಗ್ ಬಾಸ್ನಲ್ಲಿ ತನ್ನ ಮಗನನ್ನು ನೋಡಬೇಕು ಆತನ ಆಟವನ್ನು ಆನಂದಿಸಬೇಕು ಅನ್ನೋ ಒಂದು ಆಸೆ ಇತ್ತು ಹಾಗಾಗಿಯೇ ಆ ಆಸೆಯ ಮೇರೆಗೆ ಆ ಈ ರಂಜಿತ್ ಅವರು ಬಿಗ್ ಬಾಸ್ ಮನೆಯೊಳಗೆ ಬರಲಿಕ್ಕೆ ಒಪ್ಕೊಂಡಿದ್ದಾದರೆ ದುರದೃಷ್ಟ ಅಂದರೆ ಅವರ ತಾಯಿ ಈಗಿಲ್ಲ ಅವರ ಅಮ್ಮ ಹೋದ ಮೇಲೆ ಅವರ ಆಸೆಯನ್ನು ಪೂರೈಸಬೇಕು ಅನ್ನೋ ಒಂದು ಅವಕಾಶಕ್ಕೋಸ್ಕರ ಈ ಸಿಕ್ಕ ಅವಕಾಶವನ್ನು ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋಣ ಒಳ್ಳೆಯ ಶೋನ ನಾನು ಕೂಡ ಸದುಪಯೋಗ ಪಡಿಸ್ಕೊಳ್ಬೇಕು ಜೊತೆಗೆ ಬಿಗ್ ಬಾಸ್ ವೇದಿಕೆಯಿಂದ ನನ್ನ ಕೆರಿಯರ್ನ ಇನ್ನೊಂದು ಲೆವೆಲಿಗೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಉದ್ದೇಶ ಇದೇ ರಂಜಿತ್ ಆಗಿತ್ತು ಆದರೆ ಅದು ಸಾಧ್ಯವಾಗಲಿಲ್ಲ ಯಾಕೆಂದರೆ ಒಳಗೆ ರಂಜಿತ್ ವರ್ತನೆ ಜೊತೆಗೆ ಜಗದೀಶ್ ಅವರು ಇಬ್ಬರ ನಡುವೆ ಟಗ್ ಆಫ್ ವಾರ್ ಆಗಿದ್ದು ಜೊತೆಗೆ ಅದು ತಾರಕ ಕೇರಿ ತೊಳ್ಳೋ ಹಂತಕ್ಕೆ ಹೋಗಿದ್ದು ಅದು ಬಿಗ್ ಬಾಸ್ ಮನೆಯ ನಿರ್ಧಾರ ರೂಲ್ಸ್ ಪಟ್ಟಿಯಲ್ಲಿದ್ದಂಥ ನಿಯಮಗಳನ್ನು ಉಲ್ಲಂಘಿಸಿದ ಉದ್ದೇಶಕ್ಕೋಸ್ಕರ ಅವರಿಬ್ಬರನ್ನ ಈಗ ಮನೆಯಿಂದ ಆಚೆಗೆ ಹಾಕಿರೋದು ಎಲ್ಲವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಆದರೆ ರಂಜಿತ್ ವರ್ತನೆಯಿಂದಾಗಿ ಬಹಳಷ್ಟು ಜನರಿಗೆ ಬೇಸರ ತಂದಿರೋದಂತರೂ ಸಹಜ ಅಲ್ಲಿರ್ತಕ್ಕಂಥ ಎಲ್ಲ ಕಂಟೆಸ್ಟೆಂಟ್ಗಳ ಬಗ್ಗೆಯೂ ಕೂಡ ಯಾರಿಗೂ ಕೂಡ ಸಮಾಧಾನ ಇಲ್ಲವೇ ಇಲ್ಲ ಹಾಗಾಗಿ ನೀವು ಯಾವುದಾದ್ರೂ ಸೋಷಿಯಲ್ ಮೀಡಿಯಾಗಳನ್ನು ಅದು ಯಾವುದೇ ಪ್ಲಾಟ್ಫಾರ್ಮ್ಸ್ನ ತೆಗೆದುಕೊಂಡರೂ ಕೂಡ ಸಾಮಾಜಿಕ ಮಾಧ್ಯಮಗಳಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಒನ್ ಸೈಡ್ ಕಮೆಂಟ್ಸೇ ಇರೋದು ಅದು ಕೂಡ ಭಾಳಷ್ಟು ಸಮರ್ಥನೆಯನ್ನು ಮಾಡ್ಕೊಳ್ತಾ ಇರೋದು ಫಾರಾಗಿ ಇರೋದು ಪಾಸಿಟಿವ್ ಕಮೆಂಟ್ಸ್ಗಳು ಇರೋದು ಇದೇ ಲಾಯರ್ ಜಗದೀಶ್ ಅವರ ಕುರಿತಾಗಿ ಅವರು ಏನೇ ಮಾಡಿದ್ರು ಅವ್ರನ್ನ ಒಪ್ಕೊಳ್ತಾ ಇದ್ದಾರೆ ಜೊತೆಗೆ ಅವ್ರ ಆ್ಯಟಿಟ್ಯೂಡ್ ಅವ್ರ ಮ್ಯಾನಿಸಮ್ ಅವ್ರ ಕಲ್ಚರ್ ಜೊತೆಗೆ ಅವ್ರು ಮಾತನಾಡೋ ರೀತಿ ಜೊತೆಗೆ ಎಲ್ಲೂ ಕೂಡ ಆ ಲೈನನ್ನು ಆಚೆಗೆ ತಳ್ಳದೆ ಎಲ್ಲರೂ ಎಲ್ಲರ ಮೇಲೂ ಕೂಡ ಹರಿಹಾಯೋ ರೀತಿ ಆದರೆ ಅಷ್ಟು ಕೆಟ್ಟ ವರ್ಡ್ಸ್ಗಳನ್ನು ಅವರು ತೀರಾ ಹಂತಕ್ಕೆ ತೆಗೆದುಕೊಂಡು ಹೋಗಿಲ್ಲ ಅಂತ ಅದು ಕೂಡ ಒಂದೇ ಒಂದು ಹೆಣ್ಣು ಮಗು ಮಗುವಿನ ಮೇಲೆ ಮಾತನಾಡುವಂಥ ಮಾತು ಅದೇನೇ ಇರಲಿ ಈ ಶನಿ ಧಾರಾವಾಹಿಯ ಮುಖಾಂತರ ಸೂರ್ಯದೇವನ ಪಾತ್ರದ ಮುಖಾಂತರ ಮಿಂಚಿದಂಥ ರಂಜಿತ್ ಆಗಿನ ಕಾಲಕ್ಕೆ ಅಂದರೆ ಅವರು ಸಿನಿಮಾ ಸೀರಿಯಲ್ ಲೋಕಕ್ಕೆ ಕಾಲಿಟ್ಟಾಗ ಆ ಪಾತ್ರಕ್ಕಾಗಿ ಪ್ರತಿನಿತ್ಯ ಇಪ್ಪತ್ತೆರಡು ಕೆ ಜಿ ತೂಕದ ಕಾಸ್ಟ್ಯೂಮ್ಸನ್ನು ಧರಿಸ್ತಾ ಇದ್ರಂತೆ ಜೊತೆಗೆ ಅಷ್ಟೇ ಫಿಟ್ಟಾಗಿ ಖಡಕ್ಕಾಗಿ ಜೊತೆಗೆ ಅಷ್ಟೇ ಹೈಟು ವೆಯ್ಟು ಎಲ್ಲದರಿಂದಲೂ ಕೂಡ ಬಹಳಷ್ಟು ಖಡಕ್ಕಾಗಿ ಕಾಣುತ್ತಾರೆ ಹಾಗಾಗಿ ಅದೇನೋ ಶನಿ ಸೀರಿಯಲ್ನಲ್ಲಿ ಒಂದಿಷ್ಟು ಸಂಭಾವನೆ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಉಂಟಾಯ್ತಂತೆ ಆಗ ಅದೇ ಶನಿ ಸೀರಿಯಲ್ನಿಂದ ಈ ರಂಜಿತ್ ಹೊರಗೆ ಬರ್ತಾರೆ ಆದರೆ ಆ ಆ್ಯಟಿಟ್ಯೂಡ್ನ ಇನ್ನೂ ಕೂಡ ಬಿಟ್ಟಿಲ್ಲ ಆ ವ್ಯಕ್ತಿ ಇನ್ನೂ ಕೂಡ ಮುಂದುವರಿಸ್ತಾ ಇದ್ದಾರೆ ಅದೇ ಗತ್ತು ಅದೇ ಗಾಂಭೀರ್ಯ ಜೊತೆಗೆ ಅದೇ ಧಿಮಾಕು ಅಂತೆಲ್ಲ ಕಮೆಂಟ್ಸ್ಗಳು ಬಹಳಷ್ಟು ಕಡೆ ಕೇಳಿ ಬರ್ತಾ ಇದೆ ಇನ್ನೂ ಇನ್ನೊಂದಿಷ್ಟು ಮಾಹಿತಿ ಹೇಳಬೇಕು ಅಂದರೆ ಇದೇ ನಿಖಿಲ್ ಕುಮಾರ್ ಅಭಿನಯದ ನಂತರ ನಿಖಿಲ್ ಕುಮಾರಸ್ವಾಮಿ ಅಭಿನಯದ ಸೀತಾರಾಮ ಕಲ್ಯಾಣ ಭರಾಟೆ ಶಿವಾರ್ಜುನ ಜೇಮ್ಸ್ ಮುಂತಾದ ಸಿನಿಮಾಗಳಲ್ಲೂ ಕೂಡ ಇವರು ಆ್ಯಕ್ಟ್ ಮಾಡಿದ್ದಾರೆ ಹೆಚ್ಚಾಗಿ ವಿಲನ್ ಪಾತ್ರಗಳಲ್ಲೇ ರಂಜಿತ್ ಬಣ್ಣ ಹಚ್ಚಿದ್ರು ಅದಕ್ಕೋಸ್ಕರವೇ ಇಲ್ಲೂ ಕೂಡ ವಿಲನ್ ಆಗಿಬಿಟ್ರಾ ಇಲ್ಲೂ ಕೂಡ ವಿಲನ್ ಅಂತೆ ಕಾಣ್ತಾ ಇದ್ದೀರಿ ಅನ್ನೋ ಒಂದಿಷ್ಟು ಕಮೆಂಟ್ಸ್ಗಳು ಕೂಡ ಇದೆ ಇನ್ನು ಸುದೀಪ್ ಬಳಗದಲ್ಲೂ ಕೂಡ ಅವರು ಕಾಣಿಸ್ಕೊಂಡಿದ್ದಾರೆ ರಂಜಿತ್ ಕ್ರಿಕೆಟ್ ಕೂಡ ಆಡ್ತಾರೆ ಅವ್ರ ಕ್ರಿಕೆಟ್ ಫೇವರೇಟ್ ಆಟ ಹಾಗಾಗಿ ಈ ಸಿ ಎಲ್ ಪಂದ್ಯಾವಳಿಯಲ್ಲೂ ಕೂಡ ಇದೇ ರಂಜಿತ್ ಕಾಣಿಸ್ಕೊಂಡಿದ್ರು ಹಾಗಾಗಿ ಸುದೀಪ್ ಅತ್ಯಾಪ್ತ ಬಳಗದಲ್ಲೂ ಕೂಡ ಇವರು ಕಾಣಿಸ್ಕೊಂಡಿದ್ದರಿಂದ ಬಿಗ್ ಬಾಸ್ಗೆ ಬಂದಿದ್ದಾರೆ ಅನ್ನೋ ಒಂದಿಷ್ಟು ಊಹಾಪೋಹಗಳು ಕೂಡ ಅಲ್ಲಿ ಇಲ್ಲಿ ಕೇಳಿಬರುತ್ತೆ ಅದೆಲ್ಲ ಇರಲಿ ಅದೇನೇ ಇರಲಿ ಪಕ್ಕಕ್ಕೆ ಇಡೋಣ ಬಟ್ ಆದರೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಲೆವೆನ್ನಲ್ಲಿ ಬಹಳಷ್ಟು ಗಮನ ಸೆಳೆದಿದ್ದು ಬಹಳಷ್ಟು ಕುತೂಹಲವನ್ನು ಮೂಡಿಸಿದ್ದು ಭಾಳಷ್ಟು ಮನರಂಜನೆಯನ್ನು ನೀಡಿದ್ದು ಜಗದೀಶ್ ಈಗಲೂ ಕೂಡ ಟಿಲ್ ನಾವು ಅವ್ರ ವೈಲ್ಡ್ ಕಾರ್ಡ್ ಎಂಟ್ರಿ ತೆಗೆದುಕೊಳ್ಳಿ ಅಥವಾ ರೀಎಂಟ್ರಿ ಆಗಲಿ ಅವರು ಎಲಿಮಿನೇಟ್ ಆಗದೆ ಇರಲಿ ಅಲ್ಲೇ ಮತ್ತವ್ರನ್ನ ವಾಪಸ್ ಸುದೀಪ್ರವರು ಕರ್ಸ್ಕೊಳ್ಳಿ ಅನ್ನೋ ಒಂದಿಷ್ಟು ಆಸೆಗಳು ಒಂದಿಷ್ಟು ಏನು ಅಭಿಪ್ರಾಯಗಳು ಕೇಳಿ ಇರೋದು ಬಟ್ ಆದರೆ ಅದು ಎಲ್ಲವೂ ಕೂಡ ಕಾಲ ಮಿಂಚು ಹೋಗಿದೆ ಅಂತ ನಾನು ಭಾವಿಸ್ತೀನಿ ಯಾಕೆಂದರೆ ಹೊರಗೆ ಬಂದು ನಾನು ನಾಳೆ ಮಾಧ್ಯಮಗಳ ಮುಂದೆ ಮಾತನಾಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ ನೋಡೋಣ ಏನೆಲ್ಲ ಆಗುತ್ತೆ ಈ ಬಿಗ್ ಬಾಸ್ನಲ್ಲಿ ಅಂತ ಹೇಳ್ತಾ ಇದೇ ರೀತಿಯಾದಂಥ ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಶಾರುಂಡಿ ಧನ್ಯವಾದ